Guys, consolidated financial statements, IFRS ಅಲ್ಲಿ 2019 ಅಲ್ಲಿ ಇನ್ನೊಂದು ಕ್ವಶನ್ ಇದೆ. ಇದು 6 ಮಾರ್ಕ್ಸ್ ಗೆ 5 ಮಾರ್ಕ್ಸ್ ಗೆ ಕೇಳಿದಾನೆ. ಕ್ವಶನ್ ಒತ್ತಿ ನೋಡ್ಕೊಳ್ಳಿ. ಎಚ್ ಲಿಮಿಟೆಡ್ ಅಕ್ವೈರ್ 60% ಶೇರ್ಸ್ ಆಫ್ ಎಸ್ ಲಿಮಿಟೆಡ್ ಆನ್ 1st ಆಫ್ ಜುಲೈ 2018. ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇಸ್ ಅವೈಲಬಲ್ ಆನ್ 31st ಆಫ್ ಮಾರ್ಚ್ 2019. ಸಿ ದಿ ಡೀಟೇಲ್ಸ್ ಆಫ್ ದಿ ಕಂಪನಿ is given on 31st March 2019. Then, when the company started? 1/4/2019. And when they have purchased? On 1/7/2018. 1/7 is nothing but 30 June 2018. So, from this date to this date is before purchase, you get a capital profit. From this date to this date, you get a revenue profit. Clear? Clear. In name kodidane, share capital 2 lakhs at the helita. 2 lakh equity shares of rupees 10 each at the helical. Today, 2 lakh equity shares. So, H company and S company. What to 2 lakh shares in there? Either only 10 rupees each at the yesterday, 20 lakhs. Either only 60% purchase money. 60% at the yesterday, 1,20,000 rupees or 12 lakh rupees. Correct? Yes, sir. In 8 lakh rupees, it is there. ಎಸ್ ಕಂಪನಿ ಬರುತ್ತೆ. ಹಾಗಾದ್ರೆ 6:4 ಅಂದ್ರೂ ಒಂದೇ, 12:8 ಅಂದ್ರೂ ಒಂದೇ. ಹೆಂಗೆ ಅಂತ ಹೇಳ 2 4s are 2 3s ಕರೆಕ್ಟ್. 2 2s are 2 3s ಇದೇನಪ್ಪ 2 4s are 2 6s 2 4s are 2 6s ಅಥವಾ 4 ಇಂದ ಮಾಡಬಹುದು. 4 ಇಂದ ಮಾಡಕ್ಕಾಗುತ್ತಾ? 4 3s are 12 4 2s are 8 3:2 ನೇ ಬರುತ್ತೆ. ಸೊ ಅಲ್ಲಿಗೆ ರೇಷಿಯೋ ಎಷ್ಟಾಯ್ತು? 3:2 ಇನ್ ಏನೇನ್ ಹೇಳಿದ್ದಾನೆ ಅಂದ್ರೆ ಜನರಲ್ ರಿಸರ್ವ್ ಆಸ್ ಆನ್ 1/4/2018 1/4 ಅಂದ್ರೆ ಇಟ್ ಗೋಸ್ ಟು ಬೈ ಕ್ಯಾಪಿಟಲ್ ಪ್ರಾಫಿಟ್. ಸೊ 1/4/2018 ಅಮೌಂಟ್ 1,60,000 ರುಪೀಸ್ ಇದೆ. ಹಾಗೆ ಜನರಲ್ ರಿಸರ್ವ್ ಆಯ್ತು. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬ್ಯಾಲೆನ್ಸ್ ಕ್ರೆಡಿಟ್, ಕ್ರೆಡಿಟ್ ಅಂದ್ರೆ ಪ್ರಾಫಿಟ್ ಅರ್ಥ ಆಗ್ತಿದ್ಯಾ? 1,20,000 ಇದೆ, ಅದು ಕೂಡ 1/4/2018 ಅಲ್ಲೇ ಇದೆ ಅಂತ ಹೇಳ್ತಾರೆ. 1,20,000 ರುಪೀಸ್. ನೆಕ್ಸ್ಟ್ ನೆಟ್ ಪ್ರಾಫಿಟ್ ಡ್ಯೂರಿಂಗ್ ದ ಇಯರ್ 31st March 2019 ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇತ್ತು. ಕರೆಕ್ಟ್. ಅಲ್ಲಿಗೆ ಈ ವರ್ಷದ ಪ್ರಾಫಿಟ್ ಅಲ್ಲಿ ಈ ವರ್ಷದ ಪ್ರಾಫಿಟ್ ಎರಡು ಕಂಪನಿ, ಎಚ್ ಕಂಪನಿ ಎಸ್ ಕಂಪನಿ ಎರಡು ಕೆಲಸ ಮಾಡಿದ್ದಾರೆ. ಆದ್ರೆ April 2018 ಇಂದ ಜೂನ್ ವರೆಗೂ ಬರೀ ಎಸ್ ಕಂಪನಿ ಮಾತ್ರ ಕೆಲಸ ಮಾಡಿದ್ದಾರೆ. 1/7 ಇಂದ 31st March ವರೆಗೂ ಎಚ್ ಅಂಡ್ ಎಸ್ ಹೋದ್ದೆ ಆಗುವಂತ, ಯಾಕೆಂದ್ರೆ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಅವನೊಬ್ನೇ ಬಿಫೋರ್ ಪರ್ಚೇಸ್ ಆಗಿರೋದು ಎಷ್ಟು ತಿಂಗಳು? ಏಪ್ರಿಲ್, ಮೇ, ಜೂನ್, ಎಷ್ಟು ತಿಂಗಳು? ಬರೀ 3 ತಿಂಗಳು. ಒಟ್ಟು ಪ್ರಾಫಿಟ್ 2 ಲ್ಯಾಕ್ಸ್ ಇದೆ. ಹಾಗಾದ್ರೆ 1/4/2018 ಟು 30th of June 2018 ಟೋಟಲ್ ಪ್ರಾಫಿಟ್ ಈಸ್ 2 ಲ್ಯಾಕ್ಸ್ ಇಂಟು 3/12 60,000 ರುಪೀಸ್. ಇನ್ನ ಉಳಿದಿದ್ದ ಪ್ರಾಫಿಟ್ 2 ಲ್ಯಾಕ್ಸ್ ಇಂಟು 9/12 1,40,000. ಇದು 50, ಇದು 1,50,000. ಓಕೆನಾ? ಈಗ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ? 210, 230, 330. ಕರೆಕ್ಟಾ? ಇದು 1,50,000 ಮಾತ್ರ. ಈಗ ಇದರಲ್ಲಿ ಎಚ್ ಕಂಪನಿಗೂ ಇದೆ ಎಸ್ ಕಂಪನಿಗೂ ಇದೆ. ಎಷ್ಟು ಪರ್ಸೆಂಟ್ ಇದೆ? 60% ಇದೆ. ಇವ್ರ ಹತ್ರ ಎಷ್ಟಿದೆ? 40%. ಎಷ್ಟು ಬರುತ್ತೆ? 1,98,000. ಇದರಲ್ಲಿ ಎಚ್ ಕಂಪನಿಗೆ ಎಸ್ ಕಂಪನಿಗೆ 60%, 40% ಎಷ್ಟು ಬರುತ್ತೆ? 90,000 and 60,000. ಈಗ ಎಲ್ಲ ನಮ್ಮ ಹತ್ರ ಕ್ಲಿಯರ್ ಆಗಿದೆ. ಶೇರ್ ಕ್ಯಾಪಿಟಲ್ ಆಫ್ ಎಸ್ ಕಂಪನಿ ಎಷ್ಟಿದ್ಯಪ್ಪ? 8 ಲ್ಯಾಕ್ಸ್. ಕ್ಯಾಪಿಟಲ್ ಪ್ರಾಫಿಟ್ ಆಫ್ ಎಸ್ ಲಿಮಿಟೆಡ್ 1,20,000. ಕ್ಯಾಪಿಟಲ್ ಪ್ರಾಫಿಟ್ ಆಫ್ ರೆವಿನ್ಯೂ ಪ್ರಾಫಿಟ್ 60,000 ಹೇಳಿ. ಇದನ್ನ ಮಾಡೋದಕ್ಕೆ ನಮ್ಗೆ ಎಷ್ಟೊತ್ತಾಯ್ತು? 5 ನಿಮಿಷಕ್ಕೂ ಕಡಿಮೆ. ಅಂದ್ರೆ ಮಾಡ್ತಾ ಇದ್ರೆ ಪ್ರಾಬ್ಲಮ್ ಒಂದೊಂದೇ ನೀಟಾಗಿ ಅರ್ಥ ಆಗಬೇಕು. ಕರೆಕ್ಟಾ? ನೆಕ್ಸ್ಟ್ ಪ್ರಾಬ್ಲಮ್ ಮುಂಚೆನೆ ಆನ್ಸರ್ ಹೇಳ್ಬಿಡ್ತೀವಿ. ಆತರ ಎಲ್ಲ ಆಗಲ್ಲ.